ಅಂಬೇಡ್ಕರ್ ವೇದಿ ಇದು ರಾಜ್ಯದಲ್ಲಿಯೇ ಪ್ರಪ್ರಥಮವಾದಂತಹ ಕಾಲೇಜ್ ಆಗಿದೆ ಈಗ ಯಾಕಂದ್ರೆ 138 ವರ್ಷಗಳ ಇತಿಹಾಸ ಉಳ್ಳಂತಹ ಕಾಲೇಜ್ ಇದಾಗಿದೆ ಇಲ್ಲಿಗೆ ಮಹಾತ್ಮ ಗಾಂಧೀಜಿ 1915 ಮೇ 8 ರಂದು ನಮ್ಮ ಕಾಲೇಜಿಗೆ ಭೇಟಿ ನೀಡಿದ್ರು ಅದರ ಪ್ರಯುಕ್ತವಾಗಿ ಇವತ್ತು ಬಾಪೂಜಿ ಸಭಾಂಗಣ ಅಂತಾನೂ ಕೂಡ ನಮ್ಮ ಕಾಲೇಜಿನಲ್ಲಿ ಇದೆ ಅಂತಹ ಮಹತ್ವ ಉಳ್ಳಂತಹ ಕಾಲೇಜು ನಮ್ಮ ಕಾಲೇಜು ಇವತ್ತು ನಮ್ಮ ಕಾಲೇಜಿನಲ್ಲಿ ಸುಮಾರು 1800 ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ನಮ್ಮಲ್ಲಿ 11 ಯುಜಿ ಕೋರ್ಸ್ಗಳು ಇದಾವೆ ಕಾಮರ್ಸ್ ಕೋರ್ಸ್ಗಳು ಇದಾವೆ ಮತ್ತು ಪಿಜಿ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಸ್ನಾತಕೋತ್ತರ ಪದವಿ 7 ಸ್ನಾತಕೋತ್ತರ ಪದವಿಗಳು ಇದಾವೆ 3 ರಿಸರ್ಚ್ ಸೆಂಟರ್ ಸಂಶೋಧನಾ ಕೇಂದ್ರಗಳನ್ನು ಹೊಂದಿರುವಂತಹ ಪ್ರತಿಷ್ಠಿತವಾದಂತ ಕಾಲೇಜು ನಮ್ಮ ಸರ್ಕಾರಿ ಕಲಾ ಕಾಲೇಜು ಆಗಿದೆ ಇಲ್ಲಿ ಓದುತ್ತಿರುವಂತಹ ಮಕ್ಕಳು ಅತ್ಯಂತ ಬಡ ಕುಟುಂಬಗಳಿಂದ ಬಂದಿರುವಂತಹ ಮಕ್ಕಳು ಇಲ್ಲಿ ಓದುತ್ತಿದ್ದಾರೆ ಅವರು ತುಂಬಾ ಕಷ್ಟಪಟ್ಟು ಓದುವುದರ ಮುಖಾಂತರವಾಗಿ ನಮ್ಮ ಕಾಲೇಜು ಇವತ್ತು ನ್ಯಾಕ್ ನಲ್ಲಿ A+ ಶ್ರೇಣಿಯನ್ನು ಪಡೆದುಕೊಂಡಿದೆ ಈ ನ್ಯಾಕ್ ಅನ್ನೋದು ನಮ್ಮ ಈ ಪ್ರತಿ 5 ವರ್ಷಗಳಿಗೊಮ್ಮೆ ನಮ್ಮ ನ್ಯಾಕ್ ಟೀಮ್ ಪೀರ್ ಟೀಮ್ ಬರ್ತಾ ಇರುತ್ತೆ ಬಂದು ಇಲ್ಲಿರುವಂತಹ ಇಡೀ ಕಾಲೇಜಿನ ವ್ಯವಸ್ಥೆಯನ್ನು ಅಂದರೆ ಅಮ್ಯುನಿಟೀಸ್ ಇರಬಹುದು ವಿದ್ಯಾರ್ಥಿಗಳಿಗೆ ಸಿಗುತ್ತಿರುವಂತಹ ಸೌಲಭ್ಯಗಳು ಇರಬಹುದು ಮತ್ತು ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದಂತಹ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳ ಶ್ರಮ ಆಗಿರಬಹುದು ಮತ್ತು ರಿಸಲ್ಟ್ ಆಗಿರಬಹುದು ಅಥವಾ ಅವರು ಇಲ್ಲಿ ನಡೆಯುತ್ತಿರುವಂತಹ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಒಂದೊಂದು ಮಾರ್ಕ್ಸ್ ಅಂತ ಇರುತ್ತೆ ಅವರಿಗೆ ಆ ಮಾರ್ಕ್ಸ್ನ ಅನುಗುಣವಾಗಿ ನಮ್ಮ ಕಾಲೇಜಿಗೆ ಶ್ರೇಯಾಂಕವನ್ನು ನೀಡ್ತಾ ಹೋಗ್ತಾರೆ ನಮ್ಮ ಕಾಲೇಜು ಅತ್ಯಂತ ಉನ್ನತವಾದಂತಹ ಶ್ರೇಣಿಯನ್ನು ಪಡ್ಕೊಂಡಿದೆ ನಮ್ಮ ಕಾಲೇಜಿನ ಮಕ್ಕಳು ಸುಮಾರು 21 ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ 19 ಗೋಲ್ಡ್ ಮೆಡಲ್ಗಳನ್ನು ಪಡ್ಕೊಂಡಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಅಂತಹ ಒಂದು ಕಾಲೇಜು ನಮ್ಮ ಕಾಲೇಜ್ ಆಗಿದ್ದು ಇವತ್ತು ನ್ಯಾಕ್ನ ಮರುಮಾನತೆಯಲ್ಲಿ 4ನೇ ಆವೃತ್ತಿಯಲ್ಲಿ ಫೋರ್ತ್ ಸೈಕಲ್ ಅಂತ ಕರಿತೀವಿ ಇದರಲ್ಲಿ ತುಂಬಾ ಕಷ್ಟಕರವಾದಂತಹ ಕೆಲಸ ಇದು ಯಾಕಂದ್ರೆ ಫೋರ್ತ್ ಸೈಕಲ್ ಅಲ್ಲಿ ಯಾವುದೇ ಒಂದು ಕಾಲೇಜಿನಲ್ಲಿ ಇಡೀ ವ್ಯವಸ್ಥೆಯನ್ನ ಅಂದ್ರೆ ಫಿಸಿಕಲ್ ಅಮ್ಯುನಿಟೀಸ್ ಇಂದ ಹಿಡಿದು ರಿಸಲ್ಟ್ ಇಂದ ಹಿಡಿದು ಆಮೇಲೆ ಹುಡುಗರ ಒಂದು ಪಾಲ್ಗೊಳ್ಳುವಿಕೆಯಿಂದ ಹಿಡಿದು ಎಲ್ಲವನ್ನೂ ನೋಡ್ತಾ ಹೋಗ್ತಾರೆ ಇದರಲ್ಲಿ ನಮ್ಮ ಟೀಚರ್ಸ್ನ ಒಂದು ಪರ್ಫಾರ್ಮೆನ್ಸ್ ನೋಡ್ತಾ ಹೋಗ್ತಾರೆ ರಿಸರ್ಚ್ ನೋಡ್ತಾ ಹೋಗ್ತಾರೆ ಅವರ ಒಂದು ಮಕ್ಕಳ ಬಗ್ಗೆ ಆಸಕ್ತಿಯನ್ನು ನೋಡ್ತಾ ಹೋಗ್ತಾರೆ ಇಂತಹ ಎಲ್ಲದರಲ್ಲಿ ಕೂಡ ನಮ್ಮ ಕಾಲೇಜು ಇವತ್ತು ಪ್ರತಿಷ್ಠಿತ ಕಾಲೇಜಾಗಿ ಹೊರಹೊಮ್ಮಿದೆ A+ ಶ್ರೇಣಿಯನ್ನು ಪಡ್ಕೊಂಡು 3.29 ಗ್ರೇಡ್ CGP ಗ್ರೇಡ್ಗಳನ್ನು ಪಡ್ಕೊಂಡು 440 ಕಾಲೇಜುಗಳಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಶ್ರೇಯಾಂಕವನ್ನು ಪಡ್ಕೊಂಡಿದೆ ನಮ್ಮ ಸರ್ಕಾರಿ ಕಾಲೇಜು ಅಂತಹ ಕಾಲೇಜು ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಕಾಲೇಜಿನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಟೀಚರ್ಸ್ ಏನಿದ್ದಾರೆ ತುಂಬಾ ಒಳ್ಳೆಯ ಟೀಚರ್ಸ್ ಅಂದ್ರೆ ತುಂಬಾ ಎಮಿನೆಂಟ್ ಟೀಚರ್ಸ್ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಹೆಚ್ಚಿನ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮಲ್ಲಿ ಒಂದು ನೋಡಬಹುದು ಪ್ರತಿಭಾ ಪುರಸ್ಕಾರ ನಿಧಿ ಅಂತ ಇದೆ ನಮ್ಮ ಟೀಚರ್ಸ್ ಪ್ರತಿಯೊಬ್ಬ ಟೀಚರ್ಸ್ನು ಕೂಡ ಅವರ ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಅಂದ್ರೆ ಒಂದೊಂದು ಸಬ್ಜೆಕ್ಟ್ ವೈಸು ನಾವು ಅಮೌಂಟ್ ಅನ್ನ 25,000 ಮೇಲ್ಪಟ್ಟು ಅಮೌಂಟ್ ಅನ್ನ ಅವರು ದಾನವಾಗಿ ನೀಡಿರ್ತಾರೆ ಅದರಿಂದ ಬರುತ್ತಿರುವಂತಹ ಹಣದಿಂದ ನಾವು ಬಡ್ಡಿಯಿಂದ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ಅಂತ ನೀಡ್ತಾ ಹೋಗ್ತೀವಿ ಈ ರೀತಿ ಪ್ರೋತ್ಸಾಹವನ್ನು ನೀಡ್ತಾ ಇರ್ತೀವಿ ಮಕ್ಕಳಿಗೆ ಈ ಪ್ರೋತ್ಸಾಹವನ್ನು ನೀಡುವ ಮುಖಾಂತರವಾಗಿ ಮಕ್ಕಳಲ್ಲಿ ಓದುವ ಒಂದು ಛಲ ಬೆಳೆಸ್ಕೊಳ್ತಾ ಹೋಗ್ತಾರೆ ಇದರಿಂದ ನಮ್ಮ ಕಾಲೇಜಿನಲ್ಲಿ ಹೆಚ್ಚಿನ ಒಂದು ಗೋಲ್ಡ್ ಮೆಡಲ್ ಬರೋದಕ್ಕೆ ಮತ್ತು ಉನ್ನತ ವ್ಯಾಸಂಗಕ್ಕೆ ಹೋಗೋದಕ್ಕೂ ಕೂಡ ಇದು ಸಹಕಾರ ಆಗ್ತಾ ಇದೆ ನಮ್ಮಲ್ಲಿ ಗ್ರೀನ್ ಲೈಬ್ರರಿ ಅಂತ ನಾವು ಮಾಡಿದ್ವಿ ಇದು ಗ್ರೀನ್ ಲೈಬ್ರರಿ ಅಂದ್ರೆ ಮಕ್ಕಳು ಓದ್ಕೊಳ್ಳೋದಕ್ಕೆ ಅವಕಾಶ ಯಾಕಂದ್ರೆ ಹೊರಗಡೆ ಕೂತ್ಕೊಂಡು ಯಾವುದೇ ಒಂದು ಲೈಟ್ ಇಲ್ಲದೇನೆ ಮಕ್ಕಳು ಬೆಳಕಿನಲ್ಲಿ ಓದ್ಕೊಳ್ಳುವಂತ ಅವಕಾಶವನ್ನು ನಾವು ಕಲ್ಪಿಸಿದ್ವಿ ಇದಕ್ಕೆ ತಗಲಿರುವಂತ 1 ಲಕ್ಷ ರೂಪಾಯಿ ಹಣವನ್ನ ನಮ್ಮ ಟೀಚರ್ಸ್ ಇಲ್ಲಿರುವಂತಹ ಪ್ರಾಧ್ಯಾಪಕ ವರ್ಗದವರೇ ಹಣವನ್ನ ಉಚಿತವಾಗಿ ನೀಡಿ ಅದನ್ನ ಹಾಕಿಕೊಟ್ಟಿದ್ವಿ ಅಲ್ಲಿ ಕೂತ್ಕೊಂಡು ಮಕ್ಕಳು ಓದ್ತಾ ಇರ್ತವೆ ಒಂದ್ ಕಡೆ ಪಿಂಕ್ ಒಂದ್ ಕಡೆ ಗ್ರೀನ್ ಅಂತ ಒಂದ್ ಪಿಂಕ್ ನಲ್ಲಿ ಹೆಣ್ಣು ಮಕ್ಕಳು ಓದ್ತಾ ಇರ್ತಾರೆ ಗ್ರೀನ್ ನಲ್ಲಿ ಗಂಡು ಮಕ್ಕಳು ಓದ್ತಾ ಇರ್ತಾರೆ ಉನ್ನತ ನಮ್ಮ ಲೈಬ್ರರಿ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ ಸುಮಾರು 68,610 ಪುಸ್ತಕಗಳನ್ನು ಹೊಂದಿರುವಂತಹ ನಮ್ಮ ಈ ಲೈಬ್ರರಿ ಹೊಂದಿದೆ ಈ ಲೈಬ್ರರಿನಲ್ಲಿ ಓದುವಂತಹ ಮಕ್ಕಳಿಗೆ ಸಪರೇಟ್ ಆದಂತಹ ರೆಫರೆನ್ಸ್ ಸೆಕ್ಷನ್ ಮಾಡಿದ್ವಿ ಈ ರೀತಿ ನಮ್ಮ ಮತ್ತು ಯಾವುದೇ ಒಂದು ಕಾಲೇಜಿನಲ್ಲಿ ಇಲ್ಲದೇ ಇರುವಂತಹ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಮಾಡಿದ್ವಿ UGC ಸ್ಪಾನ್ಸರ್ ಇಂದ 1.10 ಕೋಟಿ ರೂಪಾಯಿನ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಲ್ಲಿ ನಾವು ಮಕ್ಕಳು ದಿನನಿತ್ಯದ ಒಂದು ಯೋಗಾಭ್ಯಾಸವನ್ನು ಮಾಡ್ಕೋಬಹುದು ಮತ್ತು ಅವರ ದೈಹಿಕವಾದಂತಹ ಚಟುವಟಿಕೆಗಳನ್ನ ಮಾಡೋದಕ್ಕೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ ನೀವು ನೋಡಿರ್ಬೋದು ಪಾಟ್ನಾ ಫೈರಸ್ ಆಗಿರ್ಬೋದು ಪುಣೆ ಒಂದು ಫೈರಸ್ ಆಗಿರ್ಬೋದು ಕಬಡ್ಡಿ ಕೂಡ ನಮ್ಮಲ್ಲಿ ತರಬೇತಿಯನ್ನ ಅವರು ಮಾಡ್ಕೊಳ್ತಾ ಇದ್ರು ಈ ರೀತಿಯಾದಂತಹ ಒಂದು ಸುಚಿತವಾದಂತಹ ಒಂದು ನಮ್ಮ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ನಮ್ಮಲ್ಲಿ ಇದೆ ಈ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ
ಕಾಮರ್ಸ್ ಸೆಕ್ಷನ್ ಅಂತಿದೆ, ಕಾಮರ್ಸ್ನಲ್ಲೂ ಕೂಡ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಹೆಚ್ಚು ಜನ ಗಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ ಕಾಲೇಜು ಸರ್ವತೋಮುಖದ ಅಭಿವೃದ್ಧಿಯನ್ನು ಪಡ್ಕೊಳ್ತಿರುವುದರ ಪ್ರಯುಕ್ತವಾಗಿ ನ್ಯಾಕ್ನ 4ನೇ ಆವೃತ್ತಿಯಲ್ಲಿ ಅತ್ಯಂತ ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಉನ್ನತ ಮಟ್ಟದ ಶ್ರೇಯಾಂಕವನ್ನು ಪಡ್ಕೊಂಡು ಇವತ್ತು ನಮ್ಮ ಕಾಲೇಜು ಹೊರಹೊಮ್ಮಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ನಾಗೇಶ ಜಿ, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಐಕ್ಯುಎಸ್ಸಿ ಕೋಆರ್ಡಿನೇಟರ್. ಸರ್ಕಾರಿ ಕಲಾ ಕಾಲೇಜು ರಾಜ್ಯದ 440 ಕಾಲೇಜುಗಳಿಗಿಂತಲೂ ಅತ್ಯುನ್ನತವಾಗಿರ್ತಕ್ಕಂಥ ನ್ಯಾಕ್ ಶ್ರೇಣಿಯನ್ನು ಹೊಂದಿದೆ. ಈ ನ್ಯಾಕ್ ಶ್ರೇಣಿ ಅಂತ ಅಂದರೆ ಕೇಂದ್ರ ಸಚಿವಾಲಯದ MHRD ಸಚಿವಾಲಯದ ಸ್ವಾಯತ್ತ ಸಂಸ್ಥೆಯಾಗಿರ್ತಕ್ಕಂಥ ನ್ಯಾಕ್ UGC ನೇಮಿಸಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆ ಪ್ರತಿ ಭಾರತದ 950 ವಿಶ್ವವಿದ್ಯಾಲಯಗಳು 45,000 ಕಾಲೇಜುಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಇರತಕ್ಕಂಥ ಏಕೈಕ ಸಂಸ್ಥೆ ಇದು. ಇದು ಸ್ವಾಯತ್ತ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಕಾಲೇಜುಗಳ ಮತ್ತು ವಿಶ್ವವಿದ್ಯಾಲಯದ ಕಲಿಕಾ ಗುಣಮಟ್ಟವನ್ನು ಪತ್ತೆ ಹಚ್ಚಲಿಕ್ಕೆ ಈ ನ್ಯಾಕ್ ಮೌಲ್ಯಮಾಪನ ಮಾಡಲಾಗುತ್ತೆ. ನಮ್ಮ ಸರ್ಕಾರಿ ಕಲಾ ಕಾಲೇಜು ಈಗಾಗಲೇ 3 ಬಾರಿ ಮೌಲ್ಯಮಾಪನಕ್ಕೆ ಒಳಪಟ್ಟಿದ್ದು 3 ಬಾರಿಗಳಲ್ಲಿ B+, B++ ಶ್ರೇಣಿಗಳನ್ನು ಹೊಂದಿರುತ್ತೆ. ಈಗ ಮೊನ್ನೆ ಜುಲೈ 22ರಂದು ನಮ್ಮ SSR ಸಬ್ಮಿಷನ್ ಪ್ರಕ್ರಿಯೆ ಮೂಲಕ ಈ ಮೌಲ್ಯಮಾಪನ ಆರಂಭ ಆಯಿತು. ಈ ಮೌಲ್ಯಮಾಪನದಲ್ಲಿ ಮೊದಲನೇ ಹಂತದಲ್ಲಿ ತೇರ್ಗಡೆ ಆಗಿದ್ದರಿಂದ ದ್ವಿತೀಯ ಮತ್ತು ತೃತೀಯ ಹಂತಗಳಲ್ಲಿ ನಮ್ಮ ಕಾಲೇಜು ಪೀರ್ ಟೀಮ್ ವಿಸಿಟ್ ಆಯಿತು. ಈ ಪೀರ್ ಟೀಮ್ ವಿಸಿಟ್ ಅಲ್ಲಿ ಕೇಂದ್ರ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಒಬ್ಬ ಪ್ರೊಫೆಸರ್ ಆಗಿ ಮೆಂಬರ್ ಕೋಆರ್ಡಿನೇಟರ್ ಆಗಿರ್ತಾರೆ, ಮತ್ತೆ ಒಬ್ಬರು ಡೀನ್ ಆಗಿ ಒಬ್ಬರು ಮೆಂಬರ್, 3 ಜನ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ರು. ಅದರಲ್ಲೂ ಸಹ ನಮ್ಮ ಕಾಲೇಜು ಪರಿಶೀಲನೆಯಲ್ಲೂ ಸಹ QLMs ಮತ್ತು QLMs ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಇದು 3.29 CGPA ಅಂತ ಅಂದ್ರೆ ಇದು ಆಲ್ಮೋಸ್ಟ್ 92ರಷ್ಟು ಗ್ರೇಡ್ ಅನ್ನು ಹೊಂದಿರತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಇದಕ್ಕೆ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ನುರಿತ ಪ್ರಾಧ್ಯಾಪಕರು, ಅತಿ ಹೆಚ್ಚು ದಕ್ಷರಾಗಿರ್ತಕ್ಕಂಥ ನಮ್ಮ ಪ್ರಾಂಶುಪಾಲರು ಮತ್ತು IQAC ತಂಡ, ಅದೆಲ್ಲದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪುಟ್ಟಣ್ಣ ಸರ್ ಅವರು. ಇವರು ಶಿಕ್ಷಕ ಪ್ರತಿನಿಧಿ, ಅದರಲ್ಲೂ ಇವರು ಕಾಲೇಜು ಅಂತ ಅಂದ್ರೆ ತಮ್ಮ ಮನೆ ಅಂತಾನೆ ಭಾವಿಸಿ ಅವರ ಕೊಡುಗೆ, ಮತ್ತೆ ನಮ್ಮ ಕಾಲೇಜಿನಲ್ಲಿ ಫಿಲಾಂಥ್ರಫಿಸ್, ನಮ್ಮ ಟೀಚರ್ಸೇ ಫಿಲಾಂಥ್ರಫಿಸ್ ಆಗಿ 10 ಲಕ್ಷದ ಎಂಡೋಮೆಂಟ್ ಕಾರ್ಪಸ್ ಫಂಡ್ ಅನ್ನು ಜನರೇಟ್ ಮಾಡಿದ್ದೀವಿ. ಜೊತೆಗೆ 30 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನ ನಮ್ಮ ಫ್ಯಾಕಲ್ಟೀಸ್ ಮತ್ತೆ CSR ಫಂಡ್ಸ್ ಇಂದ ದೇಣಿಗೆಯನ್ನ ಪಡ್ಕೊಂಡಿದ್ದೀವಿ. ನಮ್ಮ ಪ್ರಾಂಶುಪಾಲರು ಮತ್ತು ಹಿರಿಯ ಉಪನ್ಯಾಸಕರು ಮತ್ತು KGCTA ಸಂಚಾಲ ಕಾರ್ಯದರ್ಶಿಗಳು, ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ HGN ಸರ್ ಅವರು ಮತ್ತೆ ಅವರ ತಂಡ ನಮ್ಮ ಪ್ರಾಂಶುಪಾಲರ ನಾಯಕತ್ವದಲ್ಲಿ ಶ್ರೀರಾಮುಲು ಸರ್, ಈಗ ಇರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಸರ್ ಅವರನ್ನ ಭೇಟಿಯಾಗಿ ಅವರ ಮನವಿ ಕೇಳಿಕೊಂಡಾಗ 3.5 ಕೋಟಿಗಳಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಸಹ ನಮ್ಮ ಕಾಲೇಜಿನ ಪರಂಪರೆ, ಐತಿಹಾಸಿಕ ಪರಂಪರೆಯನ್ನು ಒಳಗೊಂಡಿರತಕ್ಕಂಥ ಕಟ್ಟಡವನ್ನು ಮರು ಪುನರ್ ನವೀಕರಣಗೊಳಿಸಲು ಸಹಕಾರ ಆಗಿದೆ. ಹೀಗಾಗಿ ಎಲ್ರಿಗೂ ಧನ್ಯವಾದಗಳು.